ಇದೀರ ಸುವರ್ಣ ಮಿಲನ 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 ಅವಳ ಮುಖದ ಮೇಲೆ ನಾಲ್ಕು ಕೊಟ್ಟು ಬೈದು ಹೇಳಬೇಕಾಗಿತ್ತು ನೀನು ಇವೆಲ್ಲ ಹೊಡೆದು ಜಗಳ ಮಾಡಿ ಭಯ ಹುಟ್ಟಿಸಿ ಮಾಡಿಸ್ಕೊಳ್ಳೋ ಕೆಲಸ ಏನು ಅಂತವಳಿಗೆ ಹಾಗೆ ಮಾಡಬೇಕಿತ್ತು ಅಣ್ಣ ಇದು ನಮ್ಮ ಮಗನ ವಿಷಯ ಅನ್ನೋದಕ್ಕಿಂತ ಪ್ರಾರ್ಥನೆ ನೆಮ್ಮದಿಗೆ ಸಂಬಂಧಪಟ್ಟಿದ್ದು ಅದಕ್ಕಾದರೂ ನೀವು ಹಾಗಲ್ಲ ಅಮ್ಮ ಇಂತ ವಿಷಯಗಳನ್ನು ಎಷ್ಟೇ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ರು ಕಡಿಮೆನೇ ಹಾಗಂತ ಅವಳ ಮುಂದೆ ಕೂತು ನೈಸಾಗಿ ಹೇಳಿಬಿಟ್ಟು ಬಂದೆ ನಿನ್ನನ್ನು ಕಳಿಸ್ತೇ ಬಾರದಾಗಿತ್ತು ನಾನು ನಾನೇ ಹೋಗಿದ್ದಿದ್ರೆ ಅವಳಿಗೊಂದು ಗತಿ ಕಾಣಿಸಿ ಬೆಂಗಳೂರಿನಿಂದ ಆಚೆ ಕಳಿಸ್ತಾ ಇದ್ದೆ ನೀನು ಈ ಕಡೆಯಿಂದ ಓಡಿಸು ಅವಳು ಇನ್ನೊಂದು ಕಡೆಯಿಂದ ನಿನ್ನ ಮಗನನ್ನ ಮೀಟ್ ಮಾಡ್ಕೊಂಡು ಕದ್ದು ಮುಚ್ಚಿ ಎಲ್ಲ ಮುಂದುವರಿಸ್ತಾಳೆ ಆಗ ಅದಕ್ಕೆ ಅವಳು ತಪ್ಪನ್ನ ಮುಂದೆ ಆಗೋ ಅನಾಹುತನ ಬಿಡಿಸಿ ಬಿಡಿಸಿ ಹೇಳ ಬಂದಿದ್ದೀನಿ ಅರ್ಥ ಮಾಡ್ಕೊಳ್ಳೋ ಹಾಗಿದ್ರೆ ತಿದ್ದುಕೊಂಡು ತಾನೇ ದೂರ ಆಗ್ತಾಳೆ ಬಿಟ್ಟು ಹೋಗೋ ಜಾತಿನ ಅದು ಅವಳ ಕೈ ಸಿಕ್ಕಿರೋ ಚಿನ್ನದ ನಿಧಿ ನನ್ನ ಮಗ ತಾನೇ ಹ್ಯಾಕ್ ಬಿಟ್ಟು ಹೋಗ್ತಾಳೆ ಆ ಸಮಯ ಬಂದಾಗ ಬೇರೇನೇ ಉಪಾಯ ಮಾಡಿದ್ರೆ ಆಯ್ತು ಎಲ್ಲ ಒಂದೇ ಸಲಕ್ಕೆ ಆಗಬೇಕು ಅನ್ನೋದು ಬಿಟ್ಬಿಡಿ ಇಂಥ ವಿಷಯದಲ್ಲಿ ಆತ್ರ ಮಾಡದಷ್ಟು ನಮಗೆ ಅಪಾಯ ಆದರೂ ನನಗೆ ಯಾಕೋ ಸಮಾಧಾನ ಇಲ್ಲ ಕಣೋ ಯಾವುದು ಬೀದಿಲಿರೋ ಹುಡುಗಿ ಮುಂದೆ ನಾವು ಚಿಕ್ಕವರಾಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನಮ್ಮ ಸ್ಟೇಟಸ್ ಏನು ಅವಳ ಯೋಗ್ಯತೆ ಏನು ಯಾವುದೋ ಮೂರು ಕಾಸಿನ ಆಸೆಗೋಸ್ಕರ ನನ್ನ ಮಗನ ಹಿಂದೆ ಬಿದ್ದಿರೋ ಚೀಪ್ ಕ್ಯಾರೆಕ್ಟರ್ ಹುಡುಗಿ ಅದು ಅವಳಿಗೋಸ್ಕರ ನಾವು ಯಾಕೋ ಸಮಾಧಾನದಲ್ಲಿರಬೇಕು ಒಂದಷ್ಟು ದುಡ್ಡನ್ನ ಅವಳ ಮುಖದ ಮೇಲೆ ಬಿಸಾಕಿ ಹೋಗು ಅಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಸಂಜಯ್ ಬರೀ ದುಡ್ಡಿಂದ ಸರಿ ಹೋಗುವಂತ ಪ್ರಾಬ್ಲಮ್ ಅಲ್ಲ ಇದು ಹಾಗಿದ್ರೆ ನನಗೆ ಇಷ್ಟು ದುಡ್ಡು ಕೊಡಿ ನಾನೇ ಹೊರಟೋಗಿ ಬಿಡ್ತೀನಿ ಅಂತ ಅವಳೆ ಬಾಯಿ ಬಿಟ್ಟು ಕೇಳ್ತಿದ್ದೆ ಅದರ ಆಚೆಗೆ ಏನೋ ಇದೆ ಅಕಸ್ಮಾತ್ ಆ ಹುಡುಗಿನೂ ನಿನ್ನ ಮಗನೂ ನಿಜವಾಗ್ಲೂ ಪ್ರೀತಿ ಮಾಡಿಬಿಟ್ಟಿದ್ರೆ ಎಂಥದ್ದೋ ಪ್ರೀತಿ ನೆನೆಸ್ಕೊಂಡ್ರೆ ಮೈಯೆಲ್ಲ ಉಗಿಯುತ್ತೆ ಆ ಥರ್ಡ್ ಕ್ಲಾಸ್ ಎಲ್ಲದಕ್ಕೂ ರೇಖಾಡೋದು ಒಂದೇ ಪರಿಹಾರ ಅಲ್ಲ ಕಣ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋದು ನೋಡೋ ಹೀಗೆ ಅಂತ ಹೇಳೋಕ್ಕಾಗಲ್ಲ ನಿನ್ನ ಮಗನು ಕನಸು ಆಸೆ ಅಂತ ಹುಚ್ಚಾಸೆಗಳನ್ನ ಇಟ್ಕೊಂಡಿದ್ದ ಆ ಹುಡುಗಿನೂ ಅವನಿಗೆ ತಕ್ಕ ಹಾಗೆ ಇದ್ದಾಳೆ ಹಾಗಾಗಿ ಅವ್ರ ಮಧ್ಯೆ ಅಫೇರ್ ಉಟ್ಕೊಂಡಿದ್ರೆ ಆಶ್ಚರ್ಯ ಏನಿಲ್ಲ ಬಿಟ್ಟಿರೋಕ್ಕಾಗದೇ ಇರೋ ಅಷ್ಟು ಪ್ರೀತಿ ಬೆಳ್ಕೊಂಡಿದ್ರೆ ಮಾತ್ರ ನಮಗೆ ಕಷ್ಟ ಆಗುತ್ತೆ ಎಂಥದ್ದು ಆಗಲ್ಲ ಇನ್ಫ್ಯಾಕ್ಟ್ ಅದು ಪ್ರೀತಿನೇ ಅಲ್ಲ ಮನಸ್ಸಲ್ಲಿ ಏನೋ ಪ್ಲ್ಯಾನ್ ಮಾಡಿಕೊಂಡು ನನ್ನ ಮಗನ ವಶದಲ್ಲಿ ಇಟ್ಕೊಂಡಿದ್ದಾಳೆ ಬೇಕಾದ್ರೆ ಚಾಲೆಂಜ್ ಮಾಡು ನೋಡು ನಿನ್ನ ಪ್ರಕಾರ ಅದು ನಿಜವಾದ ಪ್ರೀತಿನೇ ಆಗಿದ್ರೆ ನೀನು ಹೋಗಿ ಅವಳ ಹತ್ರ ಮಾತಾಡ್ಕೊಂಡು ಬಂದಿರೋ ವಿಷಯನ ತಕ್ಷಣ ಹೋಗಿ ಸಮರ್ಥನೆಗೆ ಹೇಳಿರ್ತಾಳೆ ಹೇಳಿರ್ಬೋದು ಅದು ನಮ್ಗೆ ಯಾಕೆ ಗೊತ್ತಾಗುತ್ತೆ ಯಾಕೋ ಗೊತ್ತಾಗಲ್ಲ ತನಗೆ ಹೆಣ್ಣು ಕೊಟ್ಟು ಮಾವ ತನ್ನ ಗರ್ಲ್ ಫ್ರೆಂಡ್ ಹತ್ರ ತನ್ನ ಸಂಬಂಧದ ಬಗ್ಗೆ ಮಾತಾಡಿದ್ದಾನೆ ಅಂತ ಗೊತ್ತಾದ್ರೆ ಅವನು ಯಾವ ಮಟ್ಟಕ್ಕೆ ಕುಸಿದೋಗ್ಬೋದು ಅಂತ ಯೋಚನೆ ಮಾಡು ಆ ಮುಖ ಇಟ್ಕೊಂಡು ನಿನ್ನ ಮುಂದಾಗ್ಲಿ ನನ್ನ ಮುಂದಾಗ್ಲಿ ಅವನು ನಾರ್ಮಲ್ ಆಗಿರೋಕ್ ಸಾಧ್ಯನೇ ಇಲ್ಲ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತಾರಲ್ಲ ಆ ತರ ಎಸ್ಕೇಪ್ ಆಗಕ್ ನೋಡ್ತಿರ್ತಾನೆ ಇಲ್ಲಾಂದ್ರೆ ನೇರವಾಗಿ ನಮ್ಮ ಮುಂದೆ ಬಂದು ತಪ್ಪಾಯ್ತು ಅಂತ ಕೇಳ್ಕೊತಾನೆ ಅದ್ಯಾವುದೋ ಒಂದು ಮಾಡ್ಲೇ ಇಲ್ಲ ಅಂದ್ರೆ ಸಂಜಯ್ 1000% ಶೂರ್ ಆ ಐಶ್ವರ್ಯ ಸಮರ್ಥನಿಗೆ ಎಲ್ಲ ವಿಷಯ ಹೇಳಿಲ್ಲ ಅಂತ ತಾನೇ ಅರ್ಥ ಅಶ್ವತ್ಥ ಹೋಗಿ ಅಷ್ಟೆಲ್ಲ ಹೇಳು ಬಂದ್ರು ಇವಳು ಏನು ಹೇಳಿಲ್ಲ ಅಂತಂದ್ರೆ ಆ ಐಶ್ವರ್ಯ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ತಾನೆ ಒಳ್ಳೆ ಉದ್ದೇಶ ಅಂತೂ ಇರಲ್ಲ ತಾನೆ ನಿಜ ಸರಿನಪ್ಪ ಇವತ್ತು ಸಂಜೆ ಸಮರ್ಥ ಬರಲಿ ಅವನ ಬಿಹೇವಿಯರ್ ನೋಡಿಕೊಂಡು ಆಮೇಲೆ ಮುಂದಿಂದ ಯೋಚನೆ ಮಾಡೋಣ ಅಯೋಗ್ಯ ನೀನೇ ಬಾರೋ ಅಬ್ಬ ನೀನೇ ಬಾರಪ್ಪ ಈ ಕಡೆ ಅಬ್ಬ ನೀನೇ ಬ
ಬಂದ್ಬಿಡು. ಎದ್ರಾಬೆ ನೀನೇ ಬಾರೋ. ಅಡಿಯಪ್ಪ ಏನಪ್ಪ ನೀನು ಆ ಅಡಿಗರ ಮನೆ ಗೃಹಪ್ರವೇಶಕ್ಕೆ ಅಂತ ಬಂದನು, ಇನ್ನು ಏನ್ ಮಾಡ್ತಿದ್ಯಾ ಅಲ್ಲಿ? ಇಲ್ಲೊಂದು ಪೀಡೆನ ಮಗ ಅಂತ ಹೆತ್ಬಿಟ್ಟಿದ್ದೀನಲ್ಲಪ್ಪ, ಆ ತಪ್ಪಾದ್ರೂ ನೋಡ್ಕೊಂಡು ಹೋಗಿ ಬರ್ಲೇಬೇಕಲ್ಲ. ಬೆಳಿಗ್ಗೆಯಿಂದ ಫೋನ್ ಮಾಡಿದ್ದಕ್ಕೆ ಈಗ ಬರ್ತಿದ್ಯಲ್ಲೋ ತರಬೇಶಿ. ಎಂತಾದವ್ರಿಗೆ ಎಷ್ಟು ಸತಾಯಿಸ್ತೀಯೋ ನಿಕೃಷ್ಟ. ಅಶ್ವಥನ ಮಗಳನ್ನ ಮದುವೆ ಮಾಡ್ತೀನಿ ಅಂತ ಬಂದವನು ನೀನೇ ಮದುವೆ ಮಾಡ್ಕೊಂಡ್ಬಿಟ್ಟಿ. ನಾವು ಪಾಪಿಷ್ಠ ಮದ್ವೆನೂ ಇಲ್ಲ ಮಸಡಾನೂ ಇಲ್ಲ, ನಂದೇ ತ್ರಿಶಂಕು ಸ್ಥಿತಿಯಾಗಿ ಸಾಯ್ತಾ ಇದ್ದೇನೆ ಇಲ್ಲಿ. ಯಾಕೋ ಏನಾಯ್ತು? ಆ ಕಡೆ ಪ್ರಾರ್ಥನಾ ಜೀವನನೂ ಸರಿ ಮಾಡೋಕ್ಕಾಗದೆ, ಈ ಮನುಷ್ಯನೂ ತಿದ್ದಕ್ಕಾಗದೆ ಅತಂತ್ರವಾಗಿ ಒದ್ದಾಡ್ತಾ ಇದ್ದೀನಿ. ಯಾಕಪ್ಪ ಅನಿಷ್ಟು ಜನ್ಮ ಹೊತ್ಕೊಂಡು ನನ್ನ ಮನೇಲಿ ಹುಟ್ಟಬೇಕಾಗಿತ್ತು ಅಣ್ಣ ನೀನು? ಇಂಥ ಮನೆ ಹಾಳ ಹುಟ್ಟುತ್ತಾನೆ ಅಂತ ಗೊತ್ತಿದ್ರೆ ಆವತ್ತೆ ನಿನ್ನ ಈ ಥರ ಆಗತ್ತೆ ಅಂತ ನನಗೇನಪ್ಪ ಗೊತ್ತಿತ್ತು? ನನಗೆ ಗೊತ್ತಿತ್ತಲ್ಲೋ ಸೂಲಂಗಿ ನನ್ನ ಮಗನೇ ಎಷ್ಟು ಬಡ್ಕಂಡೆ. ಈ ಜಾತಕ ಬಂದಲ್ಲ, ಅವನು ಪೂರ್ವಕ್ಕೆ ಹೋದ್ರೆ ಇವಳು ಪಶ್ಚಿಮಕ್ಕೆ ಹೋಗ್ತಾಳೆ, ಹೊಂದಾಣಿಕೆ ಆಗಲ್ಲ, ಇದು ಸರಿ ಹೋಗಲ್ಲ ಅಂತ ಬಡ್ಕಂಡೆ. ಅನ್ಯಾಯವಾಗಿ 15,000 ಒಂದು ಮನೇನ ಒಡೆದು ಬಿಟ್ಟೆಲ್ಲೋ ನೀನು. 15,000 ಅಂತ ಅಷ್ಟು ಕೇವಲ ಮಾತಾ ಬಿಡಪ್ಪ. ನಿನ್ನ ಮಗಳು ಮದುವೆ ಮಾಡ್ಸಕ್ಕೆ, ಶ್ರೀಪಾದ ನೋಡಿ ಕಾರ್ ಬುಕ್ ಮಾಡಕ್ಕೆ, ಇದೆಲ್ಲದಕ್ಕೂ ದುಡ್ಡು ನಮ್ಮ ಹತ್ರ ಎಲ್ಲಿಂದ ಬರ್ತಿದ್ದಳು? 30 ಆದ್ರೂ ನನ್ನ ತಂಗಿ ಅಂತ ಬದುಕ್ತಾಳಲ್ಲ ನಮ್ಮ ಅಕ್ಕ, ಅವನ್ ಸಂಕಟ ನೋಡಕ್ಕಾಗದೆ ಇನ್ನೊಂದು ಮನೆಗೆ ಬೆಂಕಿ ಇಟ್ಬಿಟ್ಯಾ? ಆಯ್ತಪ್ಪ, ನನ್ನಿಂದ ತಪ್ಪಾಗೋಗಿದೆ, ಆಗ್ಲೇ ನೊಂದು ಬೆಂದೋಗಿದ್ದೀನಿ. ನೀನು ಮತ್ತೆ ಬೇಯಿಸ್ಬೇಡ. ಹೆಂಗಿದ್ರು ಅಲ್ಲಿಂದ ದೇವ್ರ ಬಂದಂಗೆ ಬಂದಿದ್ಯಾ? ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಇದ್ರೆ ಕೊಡು ಪ್ಲೀಸ್. ಗ್ರಹಚಾರದ ಫಲಕ್ಕೆ ಪರಿಹಾರ ಎಲ್ಲಿರುತ್ತೋ ಶನಿ ಸಂತಾನವೆ. ಯಾಕಿರಲ್ಲಪ್ಪ, ಹಣೆ ಬರ ಅಂತೂ ಬದಲಾಯಿಸಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರಿಗಿರ ಕಷ್ಟ ಆದ್ರೂ ಕಡಿಮೆ ಮಾಡ್ಬೋದಲ್ಲ. ಹಾಗೋ ಮಾಡಿಸ್ರಿ, ಏನೇ ಮಾಡಿಸೋದಾಗಿದ್ರು ಹುಡುಗಿ ಕೈಯಿಂದ ಮಾಡಿಸ್ಬೇಕು. ಮತ್ತೆ ಶಾಂತಿ ಹೋಮ ಅಂತಂದ್ರೆ ಮೊದ್ಲಿಂದ ಎಲ್ಲ ಹೇಳ್ಕೊಂಡು ಬರ್ಬೇಕು, ಎಲ್ಲ ಫಜಿತಿ. ಅಯೋಗ್ಯಂತಂದು ಕಂಡು ಕಂಡು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟಲ್ಲೋ. ಸದಾಶಿವ, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಬರೀ ಬೈಯೋದೇ ಆಗೋಯ್ತು. ಹೌದು, ಇವಾಗ ಬಾವಿಗೆ ತಳ್ಳಿದ್ದೀನಿ. ಅವ್ರನ್ನ ಮೇಲೆ ಕೆತ್ತದ ಹೆಂಗೆ ಅಂತ ಅಷ್ಟೇ ಹೇಳು. ಅಟ್ಲೀಸ್ಟ್ ಬಾವಿಗೆ ಬಿದ್ದಿರೋ ಜೀವಿಗಳು ಬದುಕ್ತಾವೋ ಏನಾಗ್ತವೆ ಅಂತನಾದ್ರೂ ಹೇಳು. ಅದನ್ನ ನೋಡ್ಕೊಂಡು ಮಿಕ್ಕಿದ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅಸಮರ್ಥ ಪ್ರಾರ್ಥನಾ ನಕ್ಷತ್ರ ಏನು ಇರು. ಸಂಖ್ಯೆ ಹೇಳು. 9. ರಾಮೇಶ್ವರ ಏನಾಯ್ತಪ್ಪ? ತ್ರಾಹಿ ತ್ರಾಹಿ ಪರಮೇಶ್ವರ. ಯಾಕಪ್ಪ ಎಲ್ಲ ಅವಘಡನೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ? ವಿರಸ, ವಿದ್ರೋಹ, ವಿನಾಶ. ಯಾರಿಗಪ್ಪ? ದಾಂಪತ್ಯ ಕೂಟದಲ್ಲಿ ಕಣೋ. ವಿರಸ, ವಿದ್ರೋಹ ಸಮರ್ಥಂಗಾದ್ರೂ ಆಗ್ಬೋದು, ಪ್ರಾರ್ಥನೆಗಾದ್ರೂ ಆಗ್ಬೋದು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾ ಬಿಡಪ್ಪ. ಸಮರ್ಥನ ಗೃಹ ಆದ್ರೆ ಪರವಾಗಿಲ್ಲ, ಹತ್ತರಿದ್ರದವಳು ನಮ್ ಬಿಟ್ಟೋಗ್ತಾಳೆ, ಆಗ ಇವರಿಬ್ರು ಚೆನ್ನಾಗಿರ್ಬೋದು. ಆದ್ರೆ ಪ್ರಾರ್ಥನೆ ಮಾತ್ರ ದ್ರೋಹ ಆಗ್ಬಾರ್ದಪ್ಪ. ಅದನ್ನ ನಾನು ಹೇಳಕ್ಕಾಗಲ್ಲ ಮಗನೆ, ಅನಾಹುತ ಆಗೋದಂತೂ ಖಂಡಿತ.
ಸಂಜೆ ಅವ್ರ ಮನೆಗೆ ಹೋಗಬೇಕು. ನಿನ್ನಿಂದ ಆಗಿರೋ ತಪ್ಪನ್ನ ಅವ್ರ ಮುಂದೆ ಹೇಳಿ ಮುಂಜಾಗ್ರತೆ ವಹಿಸ್ಕೊ ಅಂತ ಎಚ್ಚರಿಸಬೇಕು. ಅಪ್ಪ ತಂದೆ, ನೀ ನಿನಗೂ ಹಾಗೆ ಮಾಡಿದ್ರೆ ನನ್ನ ಅಂತಿಮ ಕಾರ್ಯನು ಅಲ್ಲೇ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಈ ವಿಷಯ ಅವ್ರಿಗೆ ಏನಾದರೂ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅವ್ರನ್ನ. ಹಾಗಂತ ಆಗಿರೋದನ್ನ ಮುಚ್ಚಿಡಕ್ಕಾಗುತ್ತೇನೋ? ತಪ್ಪಾಯ್ತು ಅಂತ ಕೇಳ್ಕೊಂಡು ಮುಂದಕ್ಕಾದ್ರೂ ಸರಿ ಮಾಡೋಣ ಕಣೋ. ನೀನೇನು ಸರಿಪಡಿಸೋದ್ ಬೇಕಾಗಿಲ್ಲಪ್ಪ. ಏಟ್ಗೂ ಸಿಕ್ಕಲ್ಲ, ಗೇಣಿಗೂ ಸಿಕ್ಕಲ್ಲ ಅನ್ನೋ ಹಾಗೆ ಸರಿಯಾದ ಉಳನೇ ಬಿಟ್ಟಿಲ್ಲಪ್ಪ. ಇಲ್ಲಿದ್ದನ್ನ ನಾನೇ ಸರಿ ಮಾಡ್ಕೋತೀನಿ. ಸದ್ಯಕ್ಕೆ ನೀ ಹೊರಡ್. ಎಲ್ಲಿಗೆ? ಊರಿಗೆ ಕಣಪ್ಪ. ನಡಿ ನಡಿ ಹೊರಡು. ನೀಲ್ ಏನಕ್ಕೆ ಬಂದಿದ್ದು? ಗೃಹಪ್ರವೇಶಕ್ಕೆ ತಾನೆ ಕೆಲಸ ಮುಗೀತಲ್ಲ, ಹೊರಡ್ತಾ ಇರು. ಮನೆಯಲ್ಲಿ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ, ಗಂಡ್ಸಾದವನು ನೀವು ಅವ್ರ ಕಾವಲು ಕಾಯ್ಬೇಕು ತಾನೆ. ಹೊಡಿ. ಅಲ್ವೋ, ಆ ಪ್ರಾರ್ಥನೆ ಕೇಳಿ ಒಂದೇಳು ವ್ರತ ಮಾಡಿಸಿ. ವ್ರತ ನೇಮ ಅಲ್ಲ, ನಾ ಮಾಡಿಸ್ತೀನಪ್ಪ. ಇದು ನನ್ನಿಂದಾಗಿರೋ ತಪ್ಪು, ನಾನೇ ಸರಿ ಮಾಡ್ತೀನಿ. ನಿಜವಾಗ್ಲು ಎಲ್ಲ ಒಳ್ಳೇದಾಗಿ ಸಮರ್ಥನೆ ಸರಿ ಹೋಗೋವರೆಗೂ ನಾನು ತೀರ್ಥಳ್ಳಿಗೆ ಕಾಲಿಡಲ್ಲ. ಇದು ಆಂಜನೇಯನ ಮೇಲೆ ಆಣೆ. ನೀನೇ ಹೆಂಗ ಅಂದ್ಬಿಟ್ರೆ ಅಲ್ಲಿ ನಮ್ ಗತಿ ಏನೋ? ನಿಲ್ಲಿದ್ಕೊಂಡ ಎಲ್ಲ ವ್ಯವಸ್ಥೆ ಮಾಡ್ತೀನಪ್ಪ. ಆಂಜನೇಯ, ಆಮೇಲೆ ಸಮರ್ಥ ಮನೆಯವ್ರ ಕಣ್ಣಿಗೆ ನೀವ್ಯಾರ್ದು ಕಾಣಿಸ್ಕೊಂಡ್ರೆ ಒಂದು ಹೋಗಿ ಇನ್ನೊಂದಾಗ್ಬಿಡತ್ತಷ್ಟೇ. ನಡೀರಿ ನೀವು. ಚೆಸ್, ವಾವ್. ಇಲ್ಲಿ ನೋಡಿ ಬನ್ನಿ, ಅಪ್ಪ ಇನ್ನೇನು ಸೋಲೋ ಆಗಿದ್ದಾರೆ. ಮಾವ ಎಷ್ಟು ಪಾನ್ಸ್ ಹೊಡೆದಾಕಿದ್ದಾರೆ ನೋಡಿ. ಮಾವ ಒಂದು ನಿಮಿಷ. ಚಕ್ಮೇಟ್. ಚೆಕ್ಮೇಟ್ ಕಣಪ್ಪ, ನನ್ನ ಗಂಡ ನಿಮ್ಮನ್ನ ಗೆಲ್ಸ್ಬಿಟ್ರು. ನನ್ನ ಮಗ ನನ್ನನ್ನು ಸೋಲಿಸ್ಬಿಟ್ನಲ್ಲ, ಅದಕ್ಕೇನು ಡ್ಯಾಡ್ ಇನ್ನೊಂದು ಆಟ ಆಡೋಣ, ಅದು ನೀವೇ ಗೆಲ್ತೀರಿ. ನೋ ಥ್ಯಾಂಕ್ಸ್. ಆದರೂ ಗೆದ್ದೇ ಗೆಲ್ತೀನಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಒಂದೇ ಒಂದು ಮೂವಲ್ಲಿ ಆಟನ ಮುಗಿಸ್ಬಿಟ್ಟೆ ಅಲ್ವ. ಮತ್ತೆ ನೀವಿಬ್ಬರೇ ಆಡ್ಕೊಂಡಿದ್ರೆ ನಮಗೆ ಬೋರ್ ಆಗಲ್ವಾ? ಅವ ಇವತ್ತೆಲ್ಲೂ ಹೋಗೋದು ಬೇಡವಾ? ಚಾಡ್ಸ್ತೀನೋಕೆ. ಅವಿನಿ ರೋಡ್ ಹತ್ರ ಬೆಂಗಳೂರಲ್ಲೇ ಸಿಗದೆ ಇರೋಂಥ ಬಾದಾಮ್ ಮಿಲ್ಕ್ ಮಾಡ್ತಾರೆ, ಕುಡ್ಕೊಂಬರೋಣವಾ? ಹೌದೇನ್ರಿ, ಬನ್ನಿ ಅಪ್ಪ, ಎಲ್ಲರೂ ಹೋಗೋಣ ಮಾವ. ಹೋಗ್ಲಿ, ಸಿನಿಮಾಗೆ ಹೋಗೋಣವಾ? ಬೆಂಗಳೂರಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇದೆ, ಹೋಗಿ ನೋಡ್ಕೊಂಬರೋಣವಾ? ಇಲ್ಲ ಅಂದರೆ ಕೆರೆಬಿಯನ್ ಡಿಲೈಟ್ಗೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣವಾ? ಡ್ಯಾಡ್, ಮಾವ, ಮಾ, ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಯಾರು ಮಾತಾಡ್ತಿಲ್ಲ? 40 ಮಿನಿಟ್ಸ್ ಲೇಟಾಗಿ ಬಂದಿದ್ರು. ಎಲ್ಲೋಗಿದ್ರಿ? ಯಾರು ಸಿಕ್ಕಿದ್ರು? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಾವ, ಮಾ, ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಯಾರು ಮಾತಾಡ್ತಿಲ್ಲ? 40 ಮಿನಿಟ್ಸ್ ಲೇಟಾಗಿ ಬಂದಿದ್ರು. ಎಲ್ಲೋಗಿದ್ರಿ? ಯಾರು ಸಿಕ್ಕಿದ್ರು? ಪ್ರಾಮಿಸ್ ಯಾರೂ ಇಲ್ಲ ಡ್ಯಾಡ್. ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಕಂಪ್ನಿ MD ಬಂದಿದ್ರು, ಮೀಟಿಂಗ್ ಮುಗಿಯೋದೇ ಲೇಟಾಗೋಯ್ತು. ಮೀಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದೀರಿ ಅಂತಾಯ್ತು. ಅಳೇಂದ್ರೆ ಹೋಗಿ ರೆಸ್ಟ್ ತಗೊಳ್ಳಿ. ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಮ್ಯೂಸಿಕಲ್ ಫೌಂಟೇನ್ ಎಲ್ಲ ನಾಳೆಗೆ ಇಟ್ಕೊಳ್ಳೋಣ. ಹಾಗಾದ್ರೆ ನಾಳೆ ಈವ್ನಿಂಗ್ ಫಿಕ್ಸಾ? ಅಳಿಯ ದೇವರು ಟ್ರೀಟ್ ಕೊಡಿಸ್ತೀನಿ ಅಂದರೆ ಜಗತ್ತಲ್ಲಿ ಯಾವ ಮಾವತನ ಬೇಡ ಅಂತಾನೆ. ಡಬಲ್ ಫಿಕ್ಸು. ಸರಿ, ಹಾಗಾದರೆ ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಇನ್ನೊಂದು ಆಟ ಆಡೋಣ, ಸೋತವರು ಗೆದ್ದವ್ರಿಗೆ ಟ್ರೀಟ್ ಕೊಡಿಸ್ಬೇಕಂತೆ. ಓಕೆ. ಮಗಳೇ ಹೋಗಮ್ಮ, ಅಳಿಯಂದ್ರಿಗೆ ಅದೇನು ಕಾಫಿ ನೋಟಿನೋ ನೋಡು.
ಎಲ್ಲಾದರೂ ಅವನ ಮುಖದಲ್ಲಿ ಅಂಜಿಕೆ ಅಳುಕು ಕಾಣ್ತಿತ್ತ? ಅಂದ್ರೆ ಆ ಐಶ್ವರ್ಯಂಗೆ ನೀವು ಬೈದ್ ಬಂದಿರೋ ವಿಷಯ ಇವನಿಗೆ ಹೇಳೇ ಇಲ್ಲ ಅವಳು. ಯಾಕೆ ಹೇಳಿಲ್ಲ ಹುಡುಗಿ? ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋಳು, ನಾನು ಹೇಳಿದ ಅಷ್ಟು ಸೀರಿಯಸ್ ವಿಷಯನ ಸಮರ್ಥಿಂದ ಮುಚ್ಚಿಡ್ತಾಳಂದ್ರೆ ಯಾಕಿರ್ಬೋದು? ಹೇಳಿದ್ನಲ್ಲ, ಅವಳು ಭಯಂಕರವಾಗಿ ಪ್ಲಾನ್ ಮಾಡ್ತಿದ್ದಾಳೆ. ಸಮರ್ಥನಿಗೆ ವಿಷಯ ಹೇಳಿದ್ರೆ ಹೆದರ್ಕೊಂಡು ತನ್ನನ್ನು ಬಿಟ್ಟು ಬಿಡ್ತಾನೆ ಅಂತ ಯೋಚನೆ ಮಾಡ್ತಿದ್ದಾಳೆ. ಸಮರ್ಥನ ತನ್ನ ಕಡೆಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಸೀಕ್ರೆಟ್ ಆಗಿ ಇಡ್ತಿದ್ದಾಳೆ. ಹಾಗಾದ್ರೆ ಮುಂದೆ ಏನ್ ಮಾಡೋದು ಸಂಜಯ್? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ ಇಳಿದಿದ್ದೀನಿ ಅಂತ ಕತ್ತಿ ಎತ್ತಿದ್ರೆ ನಾವು ನೇರವಾಗಿ ಹೋರಾಡಬಹುದು. ಆದ್ರೆ ಈ ಹುಡುಗಿ ಯುದ್ಧಕ್ಕೆ ಇಳಿದಿದ್ದಾಳೆ, ಕತ್ತಿ ಬಳಸ್ತಾ ಇಲ್ಲ. ಇದನ್ನ ಯಾವ ರೀತಿ ಹೇಗೆ ಮಟ್ಟ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಾವು ಸುಮ್ಮನೆ ಇರಕ್ಕಂತೂ ಆಗಲ್ಲಣ್ಣ. ಈಗ ಐಶ್ವರ್ಯನ ಹೆದರಿಸಿ ಜೀವ ಬೆದರಿಕೆ ಹಾಕಿ ಊರು ಬಿಟ್ಟು ಓಡಿಸೋಣ ಅಂದ್ರೆ ನೀವೇ ಬೇಡ ಅಂತೀರಾ? ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳೋ ಬುದ್ಧಿ ಇಲ್ಲ ಅವಳಿಗೆ. ಸಮರ್ಥಂಗೂ ಹೇಳೋ ಹಾಗಿಲ್ಲ, ಒಳ್ಳೆ ಅಡ್ಕತ್ರಿ ಸಿಕ್ಕಾಕೊಂಡಂಗಾಗಿದೆ. ಅಡ್ಕತ್ರಿ ಬಟ್ ಸಿಕ್ಕಾಕೊಂಡಿರೋದು ನಾವಲ್ಲ, ಐಶ್ವರ್ಯ. ಅವಳು ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದು ಒಳ್ಳೇದೇ. ಈಗ ಸಮರ್ಥನ ಪ್ರಕಾರ ನಮ್ಗೇನು ಗೊತ್ತಿಲ್ಲ ಅನ್ನೋ ಹಾಗಾಯ್ತು, ನಮ್ಮ ದಾರಿನೂ ಸಲೀಸಾಯಿತು. ಅವಳು ಹೇಗೆ ಏನನ್ನೋ ಸೀಕ್ರೆಟ್ ಆಗಿ ದಕ್ಕಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾಳೋ, ನಾವು ಹಾಗೆ ರಹಸ್ಯವಾಗಿ ಕೆಲಸ ಶುರು ಮಾಡೋಣ. ಏನ್ ಮಾಡೋಣ? ಮಾಡೋದೇನು? ಅವಳನ್ನ ನಮ್ಮ ಕಣ್ಣಿಗೆ ಕಾಣದಷ್ಟು ದೂರ ಸಾಗಾಕ್ಬೇಕು. ಇನ್ಮೇಲೆ ನಮ್ಮ ಟಾರ್ಗೆಟ್ ಏನಿದ್ರು ಐಶ್ವರ್ಯ. ಮೊದಲು ಅವಳನ್ನ ಆಫೀಸಿಂದ ಎತ್ತಂಗಡಿ ಮಾಡಬೇಕು, ಆಮೇಲೆ ಸಾಧ್ಯವಾದ್ರೆ ಊರನ್ನೇ ಬಿಡಿಸ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಅನ್ನೋ ಅನುಮಾನ ಸಮರ್ಥಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಒಳ್ಳೆದಾರಿ, ಆದರೆ ದುಡ್ಕೋದು ಬೇಡ. ಹೇಗಿದ್ರು ಅವಳಿಗೆ ನಾಳೆವರೆಗೂ ಟೈಮ್ ಕೊಟ್ಟು ಬಂದಿದ್ದೀನಿ. ಅಷ್ಟೊಳಗೆ ಅವಳು ತಿದ್ದುಕೊಂಡು ಎಲ್ಲ ಬಿಟ್ಟು ಹೋಗ್ತೀನಿ ಅಂದರೆ ಬೇಕಾದರೆ ಅವಳ ಜೀವನಕ್ಕೆ ನಾವೇ ಒಂದು ದಾರಿ ಮಾಡಿಕೊಡೋಣ. ಅದನ್ನು ಬಿಟ್ಟು ಇಲ್ಲೇ ಇದ್ದುಕೊಂಡು ಹಠ ಸಾಧಿಸ್ಕೊಂಡೇ ಇರ್ತೀನಿ ಅಂದರೆ ಮುಂದೆ ಯೋಚನೆ ಮಾಡೋಣ. ಏನು ಮನುಷ್ಯನೋ ನೀನು! ಅವಳಿಂದ ಹಾಳಾಗ್ತಾ ಇರೋದು ನಿನ್ನ ಮಗಳ ಜೀವನ, ಇನ್ನು ನಿನಗೆ ಅವಳ ಮೇಲೆ ಅನುಕಂಪನೇನು? ಅನುಕಂಪ ಅಲ್ಲ ಕಡ, ಮನುಷ್ಯತ್ವ. ಹುಟ್ಟದಾಗಿಂದ ನನ್ನ ಕಣ್ಣು ಮುಂದೆನೆ ಆಡಿ ಬೆಳೆದಿರೋ ಹುಡುಗಿ ಅದು. ಈಗೇನು ಆಸೆಗೆ ಬಿದ್ದು ತಾನು ಹಾಳಾಗಿ ಇನ್ನೊಬ್ಬರನ್ನ ಹಾಳು ಮಾಡ್ತಿದ್ದೆ, ಇದು ಒಂಥರ ನನ್ನ ಕೈ ಬೆರಳೆ ನನ್ನ ಕಣ್ಣು ಕಿತ್ತು ಹಾಕ್ತಿರೋ ಹಾಗೆ. ಮೊದಲು ಬೆರಳನ್ನ ಕಂಟ್ರೋಲ್ ಮಾಡೋಣ. ಆಗ್ಲಿಲ್ವೋ? ಒಂದೇ ಸಲ ಕೊಡ್ಲಿ ಎತ್ಕೊಳ್ಳೋದಕ್ಕಿಂತ ಉಳ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡೋಣ. ಅದು ಆಗ್ಲಿಲ್ವೋ? ಕಣ್ಣ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಬೆರಳನ್ನ ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಬಿಡು. ಸರಿ, ಇವತ್ತು ಸಂಜೆ ಒಳಗೆ ಅವಳಿಂದ ಯಾವುದಾದ್ರೂ ಸುದ್ದಿ ಬಂದರೆ ಸರಿ, ಇಲ್ಲ ಅಂದರೆ ನಾಳೆಯಿಂದ ಅವಳ ಗ್ರಹಚಾರ ಕೆಡುತ್ತೆ. ಕೆಡಲೇಬೇಕು, ನಾನೇ ಕೆಡಿಸ್ತೀನಿ.
ಮಿಲನ ಮಿಲನ ಮಿಲನಾ.